ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಭಯಾನಕ ಬೇಸಿಗೆ ಶುರುವಾಗಿದೆ ಪ್ರಾಣ ಬಿಸಿಲು ಉಷ್ಣಾಂಶ ಒಂದೇ ಸಮನೆ ಏರ್ತಾ ಇದೆ ಈ ಬಿಸಿಲಿನ ತಾಪಮಾನಕ್ಕೆ ಕರ್ನಾಟಕದ ಕಾಡುಗಳು ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ ಪಶ್ಚಿಮ ಘಟ್ಟಗಳಲ್ಲಂತೂ ಬೆಟ್ಟ ಬೆಟ್ಟಗಳಿಗೆ ಬೆಂಕಿ ಬೀಳ್ತಾ ಇದೆ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಇವತ್ತು ಸುಟ್ಟು ಆಗ್ತಾ ಇದೆ ಸಾವಿರಾರು ಪ್ರಾಣಿ ಪಕ್ಷಿಗಳು ಸೂಕ್ಷ್ಮ ಜೀವಿಗಳು ನಾಶವಾಗ್ತಾ ಇದ್ದಾವೆ ನಿಜ ಕಾಡ್ಗಿಚ್ಚಿನಿಂದಲೋ ಅಥವಾ ಮನುಷ್ಯನ ನಿರ್ಲಕ್ಷ್ಯದಿಂದಲೋ ಅಥವಾ ವಾತಾವರಣದ ಬದಲಾವಣೆಯಿಂದಲೋ ಅಥವಾ ಪ್ರಕೃತಿಯ ಸಹಜ ಪ್ರಕ್ರಿಯೆಯಿಂದಲೋ ಈ ರೀತಿ ಕಾಡುಗಳು ನಾಶವಾಗ್ತಾ ಇದೆ ಆದ್ರೆ ನಾವ್ ಯಾರು ಇದಕ್ಕೆ ತಲೆ ಕೆಡ್ಸ್ಕೊತಾ ಇಲ್ಲ ಸರ್ಕಾರಗಳಂತೂ ಈ ಕಡೆ ತಿರುಗೆ ನೋಡ್ತಾ ಇಲ್ಲ ಹಾಗಾದ್ರೆ ನಮ್ಮ ಈ ಅಮೂಲ್ಯ ಸಸ್ಯ ಸಂಕುಲವನ್ನ ಜೀವ ಸಂಕುಲವನ್ನ ರಕ್ಷಣೆ ಮಾಡೋರು ಯಾರು ಸುಟ್ಟು ಬೂದಿಯಾದ ಒಂದು ಕಾಡಿನಲ್ಲಿ ಮತ್ತೆ ಹಸಿರು ಚಿಗುರಿಸೋದಿದ್ಯಲ್ಲ ಅದೇನ್ ಸಾಮಾನ್ಯವಾದ ಕೆಲಸ ಅಲ್ಲ ಆದ್ರೂ ಅಲ್ಲೊಬ್ಬ ಇಲ್ಲೊಬ್ಬ ಪರಿಸರ ಪ್ರೇಮಿಗಳು ಇಂತಹ ಭಗೀರಥ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ ಅದರಲ್ಲಿ ಕೆಲವರು ಯಶಸ್ವಿನೂ ಆಗಿದ್ದಾರೆ ಅಂತಹ ಒಬ್ಬ ಅಪರೂಪದ ಪರಿಸರ ಪ್ರೇಮಿಯ ಯಶೋಗಾಥೆಯನ್ನ ಇವತ್ ನಾ ನಿಮ್ಗೆ ಹೇಳ್ತೀನಿ ಗದಗ ಜಿಲ್ಲೆಯಿಂದ ಸುಮಾರು ಒಂದ್ ಇಪ್ಪತ್ತೈದು ಕಿಲೋಮೀಟರ್ ದೂರ ಹೋದ್ರೆ ನಿಮ್ಗೆ ಸಾಲು ಸಾಲು ಬೆಟ್ಟ ಗುಡ್ಡಗಳು ಸಿಗುತ್ತೆ ಅಮೂಲ್ಯವಾದ ಸಸ್ಯ ಸಂಕುಲಗಳು ಸಿಗುತ್ತೆ ಅಪರೂಪದ ಗಿಡಮೂಲಿಕೆಗಳು ಸಿಗತ್ತೆ ಅಲ್ಲಿ ನೀವು ಪ್ರಕೃತಿಯ ರಮ್ಯ ನೋಟವನ್ನ ನೋಡ್ಬೋದು ಆ ಅರಣ್ಯ ಪ್ರದೇಶ ಇದೆಯಲ್ಲ ಅದೇ ಕಪೋತಗಿರಿ ಅಥವಾ ಕಪ್ಪತ್ ಗುಡ್ಡ ಕಳೆದ ಐದು ದಶಕಗಳಿಂದ ಮನುಷ್ಯನ ಸ್ವಾರ್ಥ ದುರಾಸೆ ದುಷ್ಕೃತ್ಯದ ಫಲವಾಗಿ ಅಲ್ಲಿ ಆ ಇಡೀ ಸಸ್ಯ ಸಂಕುಲನೆ ನಲುಗು ಹೋಗಿತ್ತು ಒಂದು ಕಡೆ ಅಲ್ಲಿ ಜನರ ಬಡತನ ಅನಕ್ಷರತೆ ಅಜ್ಞಾನದಿಂದ ಗಿಡ ಮರಗಳ ಹನನ ಆಗ್ತಾ ಇತ್ತು ಮತ್ತೊಂದು ಕಡೆ ಭೂಗಳ್ಳರ ಕಾಟ ಅಲ್ಲಿ ಹೇರಳವಾಗಿ ಮ್ಯಾಂಗನೀಸ್ ದೊರೆಯತ್ತೆ ಮತ್ತು ಚಿನ್ನದ ನಿಕ್ಷೇಪ ಇದೆ ಹಾಗಾಗಿ ಅಲ್ಲಿ ಭೂಗಳ್ಳರ ಕಣ್ಣು ಕಪ್ಪತ್ತು ಗುಡ್ಡದ ಮೇಲೆ ಸದಾ ಇದ್ದೇ ಇರುತ್ತೆ ಭೂಗಳರು ಅಲ್ಲಿನ ಒಡಲನ್ನ ಒಂದೇ ಸಮನೆ ಬಗದ್ ಹಾಕ್ತಾ ಇದ್ರು ಅಲ್ಲಿ ಮಳೆ ಏನೋ ಬರ್ತಾ ಇತ್ತು ಆದ್ರೆ ಬಿದ್ದ ನೀರು ಸಲೀಸಾಗಿ ಹರಿದು ಹೋಗ್ತಾ ಇತ್ತು ಮತ್ತೆ ಬೇಸಿಗೆಯಲ್ಲಿ ಎಂದಿನಂತೆ ಹಾಹಾಕಾರ ಜನಗಳಿಗೆ ನೀರಿಲ್ಲ ದನಕರುಗಳಿಗೆ ಮೇವಿಲ್ಲ ಒಟ್ಟಾರೆ ಇಡೀ ಕಪೋತಗಿರಿ ಅಕ್ಷರಶಃ ಬೆಂಗಾಡಾಗಿತ್ತು ಆ ಕಪೋತಗಿರಿ ಇದೆಯಲ್ಲ ಅದರ ತುಟ್ಟ ತುದಿಯಲ್ಲಿ ಒಂದು ಮಠ ಇದೆ ನಂದಿವೇರಿ ಮಠ ಅಂತ ಅದಕ್ಕೆ ಹೆಸರು ಅಲ್ಲೊಬ್ರು ಸ್ವಾಮೀಜಿ ಬರ್ತಾರೆ ಶಿವಕುಮಾರ ಸ್ವಾಮೀಜಿ ಅಂತ ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರಲ್ಲಿ ಅಪಾರವಾದ ಜ್ಞಾನ ಇರುತ್ತೆ ಪರಿಸರ ಪ್ರೇಮಿ ಪುಸ್ತಕ ಪ್ರೇಮಿ ಹಿಂದೆಲ್ಲ ಆ ಮಠದಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರ ಜಪ ತಪ ಹೋಮ ಹವನಗಳು ನಡೀತಾ ಇದ್ವು ಮಠದ ಬಾವಿಯಲ್ಲಿ ನೀರು ತುಂಬಿ ತುಳುಕ್ತಾ ಇತ್ತು ಆದ್ರೆ ಸ್ವಾಮೀಜಿಯವರು ಆ ಕಪ್ಪೋತಗಿರಿಗೆ ಬಂದಾಗ ಅಲ್ಲಿ ಮಳೆ ಬಿದ್ದರೂ ನೀರಿರ್ತಾ ಇರಲಿಲ್ಲ ದೇವರ ಅಭಿಷೇಕಕ್ಕೆ ಒಂದು ಕೊಡ ನೀರು ಬೇಕು ಅಂತಂದ್ರೆ ಅವರು ಎರಡು ಕಿಲೋಮೀಟರ್ ದೂರ ಹೋಗಿ ಅಲ್ಲಿಂದ ಹೊತ್ಕೊಂಡ್ ಬರ್ಬೇಕಾಗಿತ್ತು ಮೊದಲಿಗೆ ಅಲ್ಲಿನ ಪರಿಸ್ಥಿತಿ ಜನರ ಬಡತನ ಅಜ್ಞಾನವನ್ನ ಕಂಡಂತ ಸ್ವಾಮೀಜಿ ದಂಗಾಗ್ಬಿಡ್ತಾರೆ ಅವ್ರ ಮನಸ್ಸಿನಲ್ಲಿ ಇದೇ ಒಂಥರ ತಳಮಳ ಸುತ್ತಮುತ್ತ ಕಾಡೆಲ್ಲ ಬೆಂಗಾಡಾಗ್ಬಿಟ್ಟಿದೆ ಇದನ್ನ ಹಸಿರು ಮಾಡೋದು ಹೇಗೆ ಅದರಲ್ಲಿ ನೀರ್ ತರಿಸೋದು ಹೇಗೆ ಕಪ್ಪತ್ತು ಗುಡ್ಡಕ್ಕೆ ಜೀವ ತುಂಬೋದು ಹೇಗೆ ಹೀಗೆ ಹತ್ತಾರು ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಒಂದೇ ಸಮನೆ ಕೊರೆಯೋದಕ್ಕೆ ಶುರು ಮಾಡುತ್ತೆ ಅವ್ರ ಹತ್ರ ಆಗ ಏನು ಹಣಬಲ ಏನಿರ್ಲಿಲ್ಲ ಅಥವಾ ಜನಬಲನೂ ಕೂಡ ಏನಿರ್ಲಿಲ್ಲ ಆಗಷ್ಟೇ ಅಲ್ಲಿಗೆ ಬಂದಿರ್ತಾರೆ ಇನ್ನು ಭಕ್ತಾದಿಗಳ ಪ್ರೀತಿ ವಿಶ್ವಾಸವನ್ನ ಗಳಿಸ್ಬೇಕಾಗಿರುತ್ತೆ ಅಧಿಕಾರ ವಹಿಸ್ಕೊಂಡ್ ತಕ್ಷಣ ಸ್ವಾಮೀಜಿ ಮೊದಲು ಏನ್ ಮಾಡ್ತಾರೆ ಗೊತ್ತಾ ನೇರವಾಗಿ ಅವರು ಜಿಲ್ಲಾಧಿಕಾರಿ ಅವರನ್ನ ಭೇಟಿ ಮಾಡ್ತಾರೆ ಕಪೋತಗಿರಿಯ ಚಿತ್ರಣವನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಟು ಆ ಸುತ್ತಮುತ್ತ ನಮಗೊಂದಷ್ಟು ನೀರಿನ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಕೇಳ್ತಾರೆ ತಕ್ಷಣ ಜಿಲ್ಲಾಧಿಕಾರಿಗಳು ಸ್ವಾಮೀಜಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಠದಲ್ಲಿ ಎರಡು ಕೊಳವೆ ಬಾವಿಗಳನ್ನ ಕೊಡಿಸೋ ಜವಾಬ್ದಾರಿ ನನ್ನದು ನಾನು ಅದನ್ನ ತೋಡಿಸ್ಕೊಡ್ತೀನಿ ಅಂತ ಹೇಳಿ ಸ್ವಾಮೀಜಿಯನ್ನ ಕನ್ವಿನ್ಸ್ ಮಾಡ್ತಾರೆ ಆದ್ರೆ ಸ್ವಾಮೀಜಿ ಅದಕ್ಕೊಪ್ಪೋದಿಲ್ಲ ಅದ್ರ ಬದಲು ಕಪ್ಪತ್ ಗುಡ್ಡದಲ್ಲಿ ನನಗೆ ಒಂದ್ ಇಪ್ಪತ್ತು ಸಾವಿರ ಗುಂಡಿಗಳನ್ನ ತೋಡಿಸ್ಕೊಡಿ ಅಂತ ಕೇಳ್ತಾರೆ ಅನಂತರ ಅಲ್ಲಿನ ಡಿ ಎಫ್ ಒ ಅಂದ್ರೆ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ನ ಭೇಟಿ ಮಾಡಿ ಎರಡು ಲಕ್ಷ ಸಸಿಗಳನ್ನ ಕೊಡಿ ಅಂತ ಕೇಳ್ಕೊಳ್ತಾರೆ ಆ ಸಮಯದಲ್ಲಿ ಎಲ್ಲರೂ ಸ್ವಾಮೀಜಿಯವ್ರನ್ನ ಗೇಲಿ ಮಾಡ್ತಾರೆ ಇವರು ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ಈ ಗುಂಡಿಗಳಲ್ಲಿ ಸತ್ತವರನ್ನ ಹೂಳ್ಬಹುದೇ ವಿನಃ ಇನ್ನೇನು ಮಾಡಕ್ಕಾಗಲ್ಲ ಅಂತಾರೆ ಆದ್ರೆ ಸ್ವಾಮೀಜಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವರ ಗುರಿ ಸ್ಪಷ್ಟವಾಗಿರುತ್ತೆ ಆ ಇಡೀ ಕಪ್ಪತ್ತು ಗುಡ್ಡದಲ್ಲಿ ಒಂದಷ್ಟು ಗುಂಡಿಗಳನ್ನ ತೋರಿಸ್ಬೇಕು ಆ ಗುಂಡಿಗಳಲ್ಲಿ ಗಿಡಗಳನ್ನ ಹಾಕಬೇಕು ಮಳೆ ನೀರು ಆ ಗುಂಡಿಗಳಿಗೆ ಇಳಿಬೇಕು ಆ ಮೂಲಕ ಆ ಇಡೀ ಪ್ರದೇಶದಲ್ಲಿ ಅಂತರ್ಜಲ ಹೆಚ್ಚಬೇಕು ಇದು ಸ್ವಾಮೀಜಿಯವರ ದೂರದೃಷ್ಟಿಯಾಗಿರುತ್ತೆ ಅರಣ್ಯ ಇಲಾಖೆ ನೀರಾವರಿ ಇಲಾಖೆ ಮತ್ತು ಜಿಲ್ಲಾಡಳಿತವನ್ನ ಬಡಿದಬ್ಬಿಸಂತಹ ಸ್ವಾಮೀಜಿ ಎಲ್ಲರ ಸಹಕಾರದಿಂದ ಆ ಬರಡು ಭೂಮಿಯಲ್ಲಿ ಗಿಡಗಳನ್ನ ನೆಡೋದಕ್ಕೆ ಶುರು ಮಾಡ್ತಾರೆ ಸಾರ್ವಜನಿಕರು ಮತ್ತು ಮಠದ ಭಕ್ತರಲ್ಲಿ ಪರಿಸರದ ಬಗ್ಗೆ ಪರಿಸರದ ಅಳಿವು ಉಳಿವಿನ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಶುರು ಮಾಡ್ತಾರೆ ಸಾಕಷ್ಟು ಶಿಬಿರಗಳನ್ನ ಆಯೋಜನೆ ಮಾಡ್ತಾರೆ ಕೆಲವೇ ದಿನಗಳಲ್ಲಿ ನೋಡ್ ನೋಡ್ತಾ ಇದ್ದಂಗೆ ಸಾವಿರಾರು ಇಂಗು ಗುಂಡಿಗಳು ಚೆಕ್ ಡ್ಯಾಮ್ಗಳು ನಿರ್ಮಾಣ ಆಗ್ಬಿಡ್ತವೆ ಅಲ್ಲಿ ಮಠದ ಭಕ್ತರು ಪರಿಸರ ಪ್ರೇಮಿಗಳು ಸ್ಥಳೀಯರು ಕಪ್ಪತ್ತು ಗುಡ್ಡದಲ್ಲಿ ಖುಷಿ ಖುಷಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಕೇವಲ ಆರು ತಿಂಗಳಲ್ಲಿ ಎಲ್ಲರೂ ಸೇರಿ ಎರಡು ಲಕ್ಷ ಸಸಿಗಳನ್ನ ನೆಡ್ತಾರೆ ಯಾವ ಯಾವ ಸಸಿಗಳು ಬೇವು ಹುಣಸೆ ಆಲ ಅತ್ತಿ ಅರಳಿ ಬಿಲ್ವ ಬನ್ನಿ ಬಕುಳಿ ಕಿತ್ತಾಳೆ ಜಂಬುನೆರಳೆ ಬಿದಿರು ನೆಲ್ಲಿ ಎಲ್ಲ ಗಿಡಗಳು ಅಲ್ಲಲ್ಲ ಎದ್ದು ನಿಂತು ಬಿಡ್ತವೆ ಸ್ವತಃ ಶ್ರೀಗಳೇ ಮುಂದೆ ನಿಂತು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಬರ್ತಾ ಬರ್ತಾ ಆ ಇಡೀ ಸ್ವಾಮೀಜಿ ಮಾಡದ ಕೆಲಸ ಒಂದು ಆಂದೋಲನ ಆಗ್ಬಿಡುತ್ತೆ ಮಾಧ್ಯಮಗಳು ಅದನ್ನ ಹಸಿರು ಆಂದೋಲನ ಅಂತ ಕರಿತವೆ ಹಸಿರು ಯಜ್ಞ ಲಕ್ಷ ವೃಕ್ಷ ಅಭಿಯಾನ ಅರಣ್ಯ ಕ್ರಾಂತಿ ಅಂತೆಲ್ಲ ಬಣ್ಣಿಸ್ತವೆ ಇಷ್ಟೆಲ್ಲ ಆದ್ಮೇಲೆ ಕೆಲವೇ ತಿಂಗಳುಗಳಲ್ಲಿ ಹಚ್ಚಿದ ಗಿಡಗಳು ಮಳೆರಾಯನ ಮಹಾ ಸ್ವಾಗತಕ್ಕೆ ಸಿದ್ಧವಾಗಿ ನಿಂತು ಬಿಡ್ತವೆ ಮನುಷ್ಯ ಪ್ರಯತ್ನಕ್ಕೆ ದೇವರ ಕೃಪೆ ಆದ್ರೆ ಕೇಳ್ಬೇಕಾ ಅಂತೂ ಮಳೆ ಬರೋದಕ್ ಶುರುವಾಗತ್ತೆ ಸಾವಿರಾರು ಅಡಿ ಎತ್ತರದ ಗುಡ್ಡೆಗಳಲ್ಲಿ ಬಿದ್ದಂತಹ ನೀರು ಹರಿದು ಬಂದು ಗುಂಡಿಗಳಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ಶೇಖರ ಆಗೋದಕ್ಕೆ ಶುರುವಾಗುತ್ತೆ ನೀರು ಅಲ್ಲಲ್ಲೇ ಅಲ್ಲಲ್ಲೇ ಇಂಗೋದಕ್ಕೆ ಶುರುವಾಗುತ್ತೆ ಅಂತರ್ಜಲ ನಿಧಾನವಾಗಿ ಮೇಲ್ಗಡೆ ಬರೋದು ಶುರುವಾಗತ್ತೆ ಹತ್ತಾರು ವರ್ಷಗಳಿಂದ ಬೆಂಗಾಳಾಗಿದ್ದಂತಹ ಕಪೋತಗಿರಿಯ ಸಾವಿರಾರು ಎಕರೆ ಪ್ರದೇಶದಲ್ಲಿ ಹಸಿರು ಕಾಣೋದು ಶುರುವಾಗುತ್ತೆ ಅನ್ಬಿಲಿವಬಲ್ ಇಡೀ ಕಾಡು ಹಸಿರಿನಿಂದ ನಳ ನಳಸೋದಕ್ ಶುರುವಾಗತ್ತೆ ಇವತ್ತು ಕಪೋತ ಗಂಗಾವತರಣ ಆಗಿದೆ ರಾಣರಾಣ ಗಿರಿಯಲ್ಲಿ ನೀವು ಜುಳು ಜುಳು ನಾದುವನ್ನ ಕೇಳಬಹುದು ಮಠದ ಬಾವಿಯಲ್ಲಿ ಇವತ್ತು ಗಂಗಾ ಭಾಗಿರಥಿ ಪ್ರತ್ಯಕ್ಷ ಆಗಿದ್ದಾಳೆ ಅಲ್ಲಿನ ಜೀವನಾಡಿ ಬಂಗಾರದ ಹಳ್ಳ ಅಲ್ಲಿ ಇವತ್ತು ನಿತ್ಯ ಜಲಧಾರೆ ಅಂತರ್ಜಲ ಮೇಲ್ ಬಂದಿದೆ ಹತ್ ಅಡಿ ತಡವದ್ರ ಸಾಕು ನಿಮ್ಗೆ ಅಲ್ಲಿ ನೀರು ಸಿಗೋದಕ್ಕೆ ಶುರುವಾಗುತ್ತೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಮೃದ್ಧವಾದಂತಹ ಸ್ವಚ್ಛವಾದಂತಹ ನೀರು ಸಿಗ್ತಾ ಇದೆ ಈಗ ಅಲ್ಲಿ ಏನು ಬೆಳೆದ್ರು ಬಂಗಾರ ನಮ್ಮ ಹಳ್ಳಿಗರ ಬದುಕು ಹಸನಾಗೋದಕ್ಕೆ ಮತ್ತೇನ್ ಬೇಕು ಕಪ್ಪತ್ತು ಗುಡ್ಡದ ಆಗಿನ ಸೌಂದರ್ಯವನ್ನು ನೋಡಿ ಚಂಬೆಳಕಿನ ಕವಿ ಚಂದವೀರ ಕಣಿವಿಯವರು ಹೀಗೆ ಬರೀತಾರೆ ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗಡ ಅಂತ ಬರೀತಾರೆ ಅಂತ ಅದ್ಭುತವಾದ ಸಾಲುಗಳು ನೋಡಿ ಒಂದು ಸಮಸ್ಯೆಯನ್ನ ಸವಾಲಾಗಿ ಸ್ವೀಕರಿಸಿ ಅದಕ್ಕೆ ಪರಿಹಾರ ಕಂಡುಕೊಂಡಾಗ ಸಿಗುವಂತ ರೋಮಾಂಚನ ಇದೆಯಲ್ಲ ಅದು ಇಟ್ ಇಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಕ್ಷರಶಃ ಅದನ್ನ ಮಾಡಿ ತೋರಿಸಿದವರು ಆಧುನಿಕ ಭಗೀರಥ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಾನು ಆ ಇಡೀ ಪ್ರದೇಶದಲ್ಲಿ ಸ್ವಾಮೀಜಿಯವರೊಂದಿಗೆ ಓಡಾಡಿ ಬಂದಿದ್ದೇನೆ ಅದೊಂದು ಅದ್ಭುತವಾದ ಅನುಭವ ನೀವು ಹೋಗ್ಬೇಕಲ್ಲಿಗೆ ಈಗ ಅದೇ ಕಪ್ಪತ್ ಗುಡ್ಡಕ್ಕೆ ಬೆಂಕಿ ಬೀಳ್ತಾ ಇದೆ ಅಲ್ಲಿ ಒಂದಷ್ಟು ಕಿಡಿಗೇಡಿಗಳು ಬೆಂಕಿ ಹಚ್ತಾ ಇದ್ದಾರೆ ಅಲ್ಲೊಂದಷ್ಟು ಕುಗ್ರಾಮಗಳಿದೆ ಅಲ್ಲಿನ ಜನ ಅದೆಷ್ಟು ಅಜ್ಞಾನಿಗಳು ಅಂತಂದ್ರೆ ಅಲ್ಲಿನ ದೇವರು ಕಾಡ್ಮಲ್ಲಪ್ಪ ಅಂತ ಕಾಡ್ಮಲ್ಲಪ್ಪನಿಗೆ ಶೀತ ಆಗಿದೆ ಅವನು ನೆತ್ತಿ ಬಿಸಿ ಮಾಡಬೇಕು ಅಂತ ಹೇಳಿ ಕಪ್ಪತ್ತು ಗುಡ್ಡಕ್ಕೆ ಕರ್ಪೂರ ಹಾಕ್ತಾರೆ ರೀ ಏನ್ ಹೇಳೋದು ಇದಕ್ಕೆ ಈ ನಡುವೆ ನಮ್ಮ ಭೂಗಳ್ಳರ ಕಣ್ಣು ಕಪ್ಪತ್ತು ಗುಡ್ಡದ ಮೇಲೆ ಬಿದ್ದಿದೆ ಇದೆಲ್ಲವನ್ನ ಅಲ್ಲಿನ ಆಡಳಿತ ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆ ಎಲ್ಲ ಕಾರಣಗಳು ಏನೇ ಇರಲಿ ಯಾವ ಬೆಲೆ ತೆತ್ತಿಯಾದ್ರೂ ಇವತ್ತು ನಾವು ಕಪ್ಪತ್ತು ಗುಡ್ಡದಂತಹ ಕಾಡುಗಳನ್ನ ರಕ್ಷಣೆ ಮಾಡ್ಬೇಕಾಗಿದೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಸರ್ಕಾರಗಳು ಅರಣ್ಯದ ರಕ್ಷಣೆಗೆ ಬೇಕಾದಂತ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಕಾಡುಗಳಲ್ಲಿ ಫೈರ್ ಲೈನ್ಗಳು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಗಳು ಅಡ್ವಾನ್ಸ್ಡ್ ಫೈರ್ ಫೈಟಿಂಗ್ ಟೆಕ್ನಿಕ್ಸ್ ಗಳನ್ನ ಬಳಸಬೇಕು ದೊಡ್ಡ ಪ್ರಮಾಣದಲ್ಲಿ ಅರಣ್ಯದ ಸುತ್ತಮುತ್ತ ಇರುವ ಜನಗಳಲ್ಲಿ ಕಾಡ್ಗಿಚ್ಚಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಬೆಂಕಿ ಕಾಣಿಸ್ಕೊಂಡಾಗ ಕಾಡಿನಲ್ಲಿ ತಕ್ಷಣ ಏನ್ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ಬೇಕು ಕಾಡಿಗೆ ಬೀಳುವ ಬೆಂಕಿನ ಆರಿಸೋದಕ್ಕೆ ಕ್ವಿಕ್ ಆಕ್ಷನ್ ಟೀಮ್ ಸದಾ ಸಿದ್ಧವಾಗಿರಬೇಕು ಇವಾಗೆಲ್ಲ ಬೇಸಿಗೆ ಆತರ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಇವೆಲ್ಲವೂ ತುರ್ತಾಗಿ ಆಗ್ಬೇಕಾಗಿರುವಂತ ಕೆಲಸಗಳು ಎಲ್ಲವನ್ನ ಬಳಸಿ ನಾವು ಕಾಡುಗಳನ್ನ ರಕ್ಷಣೆ ಮಾಡ್ಕೊಳ್ಳದೆ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೇವಲ ಬೆಂಗಾಡನ್ನ ತೋರಿಸ್ಬೇಕಾಗತ್ತೆ ಇದೇ ಕಾಡು ನೋಡಿ ಅಂತ ಬರೀ ಬೆಂಗಾಡನ್ನ ತೋರಿಸ್ಬೇಕಾಗತ್ತೆ ಉಸಿರಾಡೋದಕ್ಕೂ ಗಾಳಿ ಇಲ್ಲದಂತಹ ಪರಿಸ್ಥಿತಿ ಎದುರಾಗುತ್ತೆ ಹಾಗಾಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ